It's been a long journey. ಒಂದು ಸುದೀರ್ಘವಾದ ಪ್ರಯಾಣ. ಆವಾಗವಾಗ ಸುಸ್ತಾಗ್ತಿತ್ತು, ಆವಾಗವಾಗ ಬೆಂತೆ ಹೇಳೋದಕ್ಕೆ ಜೊತೆಲಿರೋರು ಇರ್ತಾ ಇದ್ರು. ಆಮೇಲೆ ಒಂದಷ್ಟು ವರ್ಷ ಆದ್ಮೇಲೆ ಇವ್ರು ಬರ್ತಾರೆ. ಸುಸ್ತು ಹೆಚ್ಚಾಗ್ತಿದ್ದಾಗ ಕೈ ಹಿಡಿದು ಕುಗ್ಗಬೇಡಿ, ಹೆದರ್ಕೋಬೇಡಿ, ಒಂದು ಹೆಜ್ಜೆ ಮುಂದೆ ಹಿಡಿ ಇಡಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಒಟ್ಟಿಗೆ ನೆನಪಾಗೋಯ್ತು. ವಿಜಯ್ ರಾಘವೇಂದ್ರ ಮನೆಗೆ ಹೋಗಿದ್ರು. ಈ ವೇಳೆ ರಾಘು ಮತ್ತೆ ಡಿ ಕೆ ಡಿ ಶೋಗೆ ಬನ್ನಿ ರಾಘು ಅಂತ ಅನುಶ್ರೀ ಕರೆದಿದ್ದಾರೆ. ಅದಕ್ಕೆ ಅನುಶ್ರೀಗೆ ರಾಘು ಹೇಳಿದ್ದೇನು ಗೊತ್ತಾ? ಅದನ್ನ ಕೇಳಿದ್ರೆ ನಿಜಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಹೌದು, ಡಿ ಕೆ ಡಿಯಲ್ಲಿ ಅನುಶ್ರೀ ಮತ್ತು ವಿಜಯ್ ಗೆಳೆತನ ತುಂಬಾನೇ ಚೆನ್ನಾಗಿದೆ. ಇಬ್ಬರು ಕಾಮಿಡಿ ಮಾಡಿಕೊಂಡು ರೀಲ್ಸ್ ಅನ್ನ ಮಾಡ್ತಾ ಕಾಲ ಕಳೀತಾ ಎಲ್ಲರನ್ನ ನಗಿಸ್ತಾರೆ. ಆದರೆ ಪತ್ನಿಯ ಅಗಲಿಕೆಯಿಂದ ರಾಘು ಈ ವಾರದ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಹೀಗಾಗಿ ರಾಘು ಮನೆಗೆ ಅನುಶ್ರೀ ಕರೆಯೋಕೆ ಹೋಗಿದ್ದಾಗ ರಾಘು ಅನುಶ್ರೀಗೆ ಈ ರೀತಿ ಹೇಳಿದ್ರಂತೆ, ನಮ್ಮ ಮನೆಯ ಬೆಳಕೆ ಆರಿ ಹೋಗಿದೆ, ಇನ್ನೆಲ್ಲಿಂದ ಖುಷಿಯಿಂದ ಇರೋದು? ನನ್ನ ಹೆಂಡತಿಯ ಅಗಲಿಕೆ ನನ್ನನ್ನ ತುಂಬಾನೇ ಕಾಡ್ತಾ ಇದೆ. ಮಗ ಈಗ ಇನ್ನೂ ಈ ಘಟನೆಯಿಂದ ಹೊರಬಂದಿಲ್ಲ. ಅದರಂತೆ ಅನುಶ್ರೀಗೆ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ಕಾಲಕ್ರಮೇಣ ಕಾಲ ಕಳೆದಂತೆ ಎಲ್ಲವೂ ಮಾಯವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಬಂದರೆ ನಿಮ್ಮ ನೋವು ಕಡಿಮೆ ಆಗುತ್ತೆ, ನೀವು ನಗ್ನಗ್ತಾ ಇರ್ತೀರಾ, ದಯವಿಟ್ಟು ಬನ್ನಿ ಅಂತ ಅನುಶ್ರೀ ಕರೆದಿದ್ದಾರಂತೆ. ಒಟ್ಟಿನಲ್ಲಿ ಎಲ್ಲ ಮರಿಬೇಕು, ಜೀವನವನ್ನ ಸಾಗಿಸ್ಬೇಕು. ಒಟ್ಟಿನಲ್ಲಿ ವಿಜಯ್ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು. ಈ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ವಿಜಯ ರಾಘವೇಂದ್ರ ಡಿ ಕೆ ಡಿಗೆ ವಾಪಸ್ ಬರಬೇಕಾ, ಅವರು ಮತ್ತೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂದರೆ ಪ್ಲೀಸ್ ಕಮ್ ಬ್ಯಾಕ್ ರಾಘು ಅಂತ ತಪ್ಪದೆ ಕಮೆಂಟ್ ಮಾಡಿ.